ಸ್ನೇಹಿತರೆ ಹಾಗೂ ಒಳ್ಳೆಯ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮುಂದೆ ವಿದ್ಯಾರ್ಥಿಗಳಿಗೆ ಗಣಿತ ತರಗತಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಕಲಿಕಾ ಚೇತರಿಕೆಯಲ್ಲಿ ಬರ್ತಕ್ಕಂಥ ಕಲಿಕಾ ಹಳೆ ಎಂಬತ್ತೊಂಬತ್ತು ಮತ್ತು ತೊಂಬತ್ತರಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಏಳನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಿಸಿದಂಥ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರ ವಿಡಿಯೋಗಳು ನನ್ನ ಚಾನಲ್ದಲ್ಲಿ ಲಭ್ಯವಿದ್ದು ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಾಕಲ್ಲಿರ್ತಕ್ಕಂಥ ಬೆಲೆ ಹೈಕನ್ನ ಎತ್ತಿ ನಿಮಗೆ ನೋಟಿಫೈ ಆಗೋ ಮೂಲಕ ಎಲ್ಲ ವಿಡಿಯೋಗಳು ಲಭ್ಯ ಆಗ್ತವೆ ಅಂತ ಹೇಳ್ತಾ ಈಗ ಕಲಿಕಾಳೆ ಎಂಬತ್ತೊಂಬತ್ತರಲ್ಲಿರ್ತಕ್ಕಂಥ ಸಮಸ್ಯೆಗಳು ಕಲಿಕಾಹಳೆ ಎಂಬತ್ತೊಂಬತ್ತು ಚರಾಕ್ಷರಗಳನ್ನು ಉಪಯೋಗಿಸಿ ವಿವಿಧ ಮೂಲ ಕ್ರಿಯೆಗಳನ್ನು ಸಾಮಾನ್ಯೀಕರಿಸುವುದು ಹಾಗೂ ಸರಳ ಬಿಜುಕ್ತಿಗಳ ಸಂಕಲನ ಮತ್ತು ಯೋಕಲನವನ್ನು ಮಾಡುವುದು ಒಂದು ಕಾರಿಗೆ ನಾಲ್ಕು ಚಕ್ರಗಳಿವೆ ಐದು ಕಾರುಗಳಿಗೆ ಎಷ್ಟು ಚಕ್ರಗಳು ಎಂದು ಕೇಳಿದಾಗ ನಾವು ಪ್ರತಿ ಕಾರಿನ ಚಕ್ರಗಳನ್ನು ಎಣಿಕೆ ಮಾಡುವುದಿಲ್ಲ ಬದಲಿಗೆ ನಾಲ್ಕು ಚಕ್ರಗಳು ಸಾಮಾನ್ಯವಾಗಿ ಎಂದು ಪರಿಗಣಿಸಿ ಐದು ಎಂಟು ನಾಲ್ಕು ಎಂದು ಗುಣಿಸಿ ಹೇಳುತ್ತೇವೆ ಇದೇ ರೀತಿ ಸ್ಕೂಟರ್ ಉದಾಹರಣೆಯಲ್ಲಿ ಎರಡು ಚಕ್ರಗಳು ಸಾಮಾನ್ಯವಾಗಿರುತ್ತವೆ ದಸರ ಹೂವಿನಲ್ಲಿ ಐದು ದಳಗಳು ಸಾಮಾನ್ಯ ಪ್ಯಾನ್ ಮೂರು ರೆಕ್ಕೆಗಳು ಪಕ್ಷಿಗೆ ಎರಡು ರೆಕ್ಕೆಗಳ ಸಂಖ್ಯೆ ಸಾಮಾನ್ಯತನ ಸ್ಥಿರ ಎಂದು ಪರಿಗಣಿಸುತ್ತೇವೆ ಇವು ಸಾಮಾನ್ಯವಾಗಿ ಬದಲಾಗದ ಅಂಶಗಳಾಗಿರುವುದರಿಂದ ಇವುಗಳನ್ನು ಸ್ಥಿರ ಸಂಖ್ಯೆ ಎಂದು ಕರೆಯುತ್ತೇವೆ ಮೇಲಿನ ಉದಾಹರಣೆಗಳಲ್ಲಿ ಕಾರು ಸ್ಕೂಟರ್ ಪಕ್ಷಿ ಪ್ಯಾನ್ಗಳ ಸಂಖ್ಯೆ ಬೇರೆ ಬೇರೆ ಸನ್ನಿವೇಶದಲ್ಲಿ ಬೇರೆ ಬೇರೆ ಆಗಿರಬಹುದು ಇವುಗಳ ಸಂಖ್ಯೆಯನ್ನು ಬದಲಾಯಿಸುವ ಅಥವಾ ಚರಾಕ್ಷರವನ್ನ ಇವುಗಳ ಸಂಖ್ಯೆ ಬದಲಾಯಿಸತಕ್ಕಂಥದಕ್ಕೆ ಚರಾಕ್ಷರ ತೆಗೆಯುತ್ತೆವು ಚರಾಕ್ಷರಗಳನ್ನು ಸೂಚಿಸಲು ನಾವು ಇಂಗ್ಲೀಷ್ ಭಾಷೆಯ ಶಿಕ್ಷಾಕ್ಷರಗಳಿಂದ ಎ ಬಿ ಸಿ ದಿಂದ ಎಕ್ಸ್ ವೈ ಜೆಡ್ ವರೆಗೆ ತಗೋತೇವು ಈ ಮೇಲಿನ ಉದಾಹರಣೆಗಳನ್ನು ಕೆಳಗಿನ ಪಟ್ಟಿಯಲ್ಲಿ ಸ್ಥಿರ ಅಥವಾ ಚರಾಕ್ಷರಗಳನ್ನು ಗುರುತಿಸಿ ಸ್ಥಿರ ಅಥವಾ ಚರಾಕ್ಷರತೆ ಗುರುತಿಸಿ ನೋಡಿ ಪ್ರಪಂಚದ ಬೇರೆ ಬೇರೆ ಸ್ಥಳಗಳಿಂದ ತಾಪಮಾನ ನೋಡಿ ಪ್ರಪಂಚದಲ್ಲಿರ್ತಕ್ಕಂಥ ಬೇರೆ ಬೇರೆ ಸ್ಥಳದಲ್ಲಿರ್ತಕ್ಕಂಥ ತಾಪಮಾನ ಯಾವಾಗಲೂ ಸ್ಥಿರವಾಗಿರಲ್ಲ ಬದಲಾವಣೆ ಆಗ್ತದೆ ಬದಲಾವಣೆ ಆಗೋದ್ರಿಂದ ಇದನ್ನು ಚರಾಕ್ಷರ ಅಂತ ಕನ್ಸಿಡ್ರೇಷನ್ ಮಾಡ್ತವೆ ಸ್ಥಿರ ಅಲ್ಲ ಚರಾಕ್ಷರ ಅಥವಾ ಚಲಕ ಅಂತ ಕರಿತೇವೆ ಚಲಕ ನೀರಿನ ಕುದಿ ಬಿಂದು ಬೇಕಾಗುವ ತಾಪಮಾನ ನೋಡಿ ನೀರಿನ ಕುದಿಯಲು ಬೇಕಾಗುವ ತಾಪಮಾನ ಸ್ಥಿರವಾಗಿರೋದ್ರಿಂದ ಇದನ್ನು ಸ್ಥಿರ ಅಥ್ತವು ಯಾಕಂದ್ರೆ ನೂರು ಡಿಗ್ರಿ ಸೆಸಿಯಾಗಿರ್ತದ ತೆಂಗಿನ ಮರದ ಎತ್ತರ ನೋಡಿ ತೆಂಗಿನ ಮರದ ಎತ್ತರ ಎಲ್ಲ ಕಡೆ ಸ್ಥಳದಲ್ಲಿ ಒಂದೇ ಇರಲ್ಲ ಬದಲಾವಣೆ ಆಗ್ತಿರ್ತದೆ ಆದ್ರಿಂದ ಇದಕ್ಕೆ ಚಲಕ್ಕಾಯ್ತೇವು ಇನ್ನು ಗುಮ್ಮಟದ ಬಾಹುಬಲಿ ವಿಗ್ರಹದ ಎತ್ತರ ಎತ್ತರ ಯಾವಾಗಲೂ ಸ್ಥಿರವಾಗಿರೋದ್ರಿಂದ ಬದಲಾವಣೆ ಆಗೋದನ್ನೇ ಇಲ್ಲ ಅದರೊಂದೇ ಸ್ಥಿರ ಮೈಸೂರಿನಿಂದ ಬೆಂಗಳೂರಿಗೆ ಚಲಿಸುವ ಕಾರಿನ ವೇಗ ಜವ ಯಾವಾಗಲೂ ನಿರಂತರವಾಗಿ ಬದಲಾವಣೆ ಆಗ್ಬೋದು ನೀವು ಹೈ ಸ್ಪೀಡ್ ಹೋಗ್ಬೋದು ಅಥವಾ ಕಡಿಮೆ ಸ್ಪೀಡ್ ಹೋಗ್ಬೋದು ಅದರಿಂದ ಇದು ನಿರಂತರವಾಗಿ ಬದಲಾವಣೆ ಆಗೋದ್ರಿಂದ ಇದನ್ನ ನಾವು ಚಲಕ ಅಂತ ಕರೆಯಲಾಗ್ತದೆ ಏನು ಕೇಳ್ತೇವೆ ಚಲಕ ಇನ್ನು ಭಾರತದ ಪುರುಷರ ಎತ್ತರ ಭಾರತದ ಪುರುಷರ ಎತ್ತರ ನೋಡಿ ಭಾರತದಲ್ಲಿ ಪುರುಷರು ಬಹಳ ಸಾಕಷ್ಟು ಜನ ಅವ್ರ ಎತ್ತರ ಹೆಚ್ಚು ಕಡಿಮೆ ಇರ್ತದೆ ಆದ್ರಿಂದದ್ದು ಸಹ ಏನಾಗಿದೆ ಛಲಕತ್ತೆಸ್ಕೊಳ್ತದ ಇನ್ನು ಮೀಟರ್ ಸ್ಕೆಲ್ನಳತಿ ಎಲ್ಲಿ ಬೇಕಲ್ಲಿ ಅಳತೆ ಮಾಡಿದ್ರೆ ಒಂದೇ ರೀತಿ ಇರ್ತಕ್ಕಂಥದ್ದು ಅದರಿಂದ ಇದು ಸ್ಥಿರವಾಗಿರ್ತಕ್ಕಂಥದ್ದು ಏಳನೇ ತರಗತಿಯ ಮಕ್ಕಳ ತೂಕ ಏಳನೇ ತರಗತಿಯ ಮಕ್ಕಳ ತೂಕ ಕೆಲ್ ವಿದ್ಯಾರ್ಥಿಗಳು ಸ್ಥಳದಿಂದ ಸ್ಥಳಕ್ಕೆ ಚೇಂಜ್ ಆಗೋದ್ರಿಂದ ಇದಕ್ಕೆ ಛಲಕತೆ ಕಾಯ್ತವು ನಾಯಿ ಅಥವಾ ಬೆಕ್ಕಿನ ಕಾಲುಗಳ ಸಂಖ್ಯೆ ನೋಡಿ ನಾಯಿ ಬೆಕ್ಕಿನ ಕಾಲುಗಳ ಸಂಖ್ಯೆ ಏನು ಬದಲಾವಣೆ ಆಗೋಲ್ಲ ಅಷ್ಟು ಕಾಲ ನಾಲ್ಕು ಕಾಲುಗಳು ಎಷ್ಟೋ ಅದರಿಂದ ಸ್ಥಿರವಾಗಿರ್ತದೆ ಒಂದು ಡೆಸ್ಕ್ನಲ್ಲಿ ಕುಳಿತಿರುವ ಮಕ್ಕಳ ಸಂಖ್ಯೆ ಒಂದು ಡೆಸ್ಕ್ನಲ್ಲಿ ಕುಳಿತಿರ್ತಕ್ಕಂಥ ಮಕ್ಕಳ ಸಂಖ್ಯೆ ದೊಡ್ಡ ಬೆಂಚಿದ್ದಾಗ ಇದ್ದಾಗ ಸಣ್ಣ ಬೆಂಚಿದ್ದಾಗ ಇದ್ದಾಗ ಅದನ್ನ ಮೇಲೆ ಡಿಪೆಂಡ್ ಆಗಿರ್ತದೆ ಅದಕ್ಕೆ ಮಕ್ಕಳ ಸಂಖ್ಯೆ ಇದು ಸ್ಥಿರವಾಗಿರ್ತದೆ ಒಂದು ಇನ್ನು ಜಾತ್ರೆಗೆ ಹೋಗುವ ಜನಗಳ ಸಂಖ್ಯೆ ಇದು ಸ್ಥಿರ ಅಲ್ಲ ಚಲಕ್ಕೆ ಬದಲಾಗ್ತಿರ್ತದೆ ನ ಪಾರ್ಲೆ ಬಿಸ್ಕೆಟ್ ಪಟ್ಟಣದಲ್ಲಿರುವ ಬಿಸ್ಕೆಟ್ಗಳ ಸಂಖ್ಯೆ ಪಾರ್ಲೆ ಬಿಸ್ಕೆಟ್ದಾಗ ಬಿಸ್ಕೆಟ್ಗಳ ಸಂಖ್ಯೆ ಯಾವಾಗಲೂ ಬದಲಾಗಲ್ಲ ಅದು ಸ್ಥಿರವಾಗಿರ್ತದೆ ಸ್ಥಿರ ನ ಮಾರುಕಟ್ಟೆಯಲ್ಲಿ ಆಲೂಗಡ್ಡೆಯ ಬೆಲೆ ಮಾರುಕಟ್ಟೆಯಲ್ಲಿ ಆಲೂಗಡ್ಡೆಯ ಬೆಲೆ ನಿರಂತರವಾಗಿ ಬದಲಾವಣೆ ಆಗ್ತಿರ್ತದೆ ಇವತ್ತಿದ ರೇಟ್ ನಾಳೆ ಇರಲ್ಲ ಇನ್ನು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ಹಲ್ಲುಗಳ ಸಂಖ್ಯೆ ಮೊಮ್ಮೆ ಇರ್ತವೆ ಎಷ್ಟು ಇರ್ತವೆ ಮೊಮ್ಮ ಅದರಿಂದ ಇದು ಸ್ಥಿರವಾಗಿರ್ತದೆ ಇನ್ನು ಬಾಳೆ ಗೊನ್ನೆಯಲ್ಲಿರುವ ಬಾಳೆಹಣ್ಣುಗಳ ಸಂಖ್ಯೆ ಬಾಳೆ ಗೊನ್ನೆಯಲ್ಲಿ ಬಾಳೆಹಣ್ಣುಗಳ ಸಂಖ್ಯೆ ಇದು ಬದಲಾವಣೆ ಆಗ್ತಿರ್ತದೆ ಆದರೆ ಇದು ಚಲಕ ರಾಜು ಮತ್ತು ಅವರ ಅಜ್ಜ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಕಾರಿನ ಶೋರೂಮ್ ಶೋರೂಮ್ಗಳನ್ನು ನೋಡುತ್ತಾರೆ ಸುಮಾರು ಕಾರುಗಳು ಶೋರೂಮ್ನಲ್ಲಿದ್ದು ಅಜ್ಜ ರಾಜು ಅವರಿಬ್ಬರಿಗೆ ಪ್ರಶ್ನೆಯೊಂದನ್ನು ಕೇಳಿದರು ಅಜ್ಜ ಒಂದು ಕಾರಿಗೆ ಎಷ್ಟು ಚಕ್ರಗಳಿವೆ ರಾಜು ನಾಲ್ಕು ಚಕ್ರಗಳಿವೆ ಅಜ್ಜ ಹಾಗಾದರೆ ಮೂವತ್ತು ಕಾರ್ಯಗಳಿಗೆ ಎಷ್ಟು ಚಕ್ರಗಳಿವೆ ರಾಜು ಲೆಕ್ಕ ಹಾಕುವ ಕುಳಿತನು ಅಜ್ಜ ಒಂದು ಕಾರಿಗೆ ನಾಲ್ಕು ಚಕ್ರಗಳಂದಾಗ ಎರಡು ಕಾರಿಗೆ ಎಂಟು ಚಕ್ರ ಮೂವತ್ತು ಕಾರಿಗೆ ಮೂವತ್ತ್ ನಾಲ್ಕು ನೂರ ಇಪ್ಪತ್ತು ಚಕ್ರ ಹೀಗೆ ಒಂದು ಕಾರಿಗೆ ಎಣ್ಣು ಕಾರಿಗೆ ಎಣ್ಣೆಂಟು ನಾಲ್ಕು ಚಕ್ರಗಳು ನಾಲ್ಕು ಎಂಟು ಚಕ್ರಗಳ ಸಂಖ್ಯೆಯನ್ನು ಕಂಡು ಹಿಡಿತಕ್ಕಂಥದ್ದು ಚರಾಕ್ಷರ ಸಹಿತ ನಾವು ಇದನ್ನು ಹೇಳಾಗ್ತದ ಹೀಗೆ ಸಾಮಾನ್ಯ ನಿಯಮದ ಸಹಾಯದಿಂದ ರಾಜು ಅಜ್ಜ ಕೇಳಿದ ಕಾರುಗಳ ಸಂಖ್ಯೆಯನ್ನು ಉತ್ತರವನ್ನು ಕೊಡಬಹುದು ಅಂದ್ರೆ ಉತ್ತರವನ್ನು ಕೊಡಬಹುದು ಅಂದ್ರೆ ಅಜ್ಜ ಐವತ್ತು ಕಾರ್ಯಗಳು ಎಷ್ಟು ಚಕ್ರ ಅಂದಾಗ ರಾಜು ಅಜ್ಜ ಈಗ ಬಹಳ ತುಂಬ ಸುಲಭ ನಾಲ್ಕು ಹೆಣ್ಣು ಅಂದಾಗ ಎಣ್ಣಂದ್ರೆ ಐವತ್ತು ಹೊಂದಾಗ ಐವತ್ತೆಂಟು ನಾಲ್ಕು ಅಂದರೆ ಎರಡುನೂರು ಚಕ್ರಗಳು ಇದೇ ತರನಾಗಿ ರಾಮು ಸಹ ಸರಳವಾಗಿ ಸಮಸ್ಯೆಯನ್ನು ಪರಿಹರಿಸೋದನ್ನ ಕಲಿತ ಮೇಲಿನ ಉದಾಹರಣೆ ಕೆಳಗಿನ ಲೆಕ್ಕಗಳನ್ನ ಬಿಡಿಸೋನ್ ಬಿಡಿಸಿ ಅಂದರು ನೋಡಿ ಬೆಂಕಿ ಕಡ್ಡಿಲಿರ್ತಕ್ಕಂಥ ಕೆ ಅಕ್ಷರವನ್ನು ರಚಿಸಿದರೆ ಸಿಗುವ ಸಾಮಾನ್ಯ ರೂಪವೇನು ಅಂದ್ರೆ ಕೆ ಅಕ್ಷರ ಒಂದಿದ್ದಾಗ ಒಂದು ಇಂಟು ಮೂರು ಮೂರು ಆಗ್ತದೆ ಅಂದ್ರೆ ಎರಡು ಇಂಟು ಮೂರು ಆರು ಆಗ್ತದೆ ಮೂರು ಇಂಟು ಮೂರು ಒಂಬತ್ತು ಒಂಬತ್ತಾಗ್ತದೆ ಆಮೇಲೆ ನಾಲ್ಕು ಇಂಟು ಮೂರು ಹನ್ನೆರಡು ಆಗ್ತದೆ ಐದು ಐದು ಇಂಟು ಮೂರು ಹದಿನೈದು ಆಗ್ತದೆ ಮೂಲ ಹದಿನೈದು ಆರು ಇಂಟು ಮೂರು ಆರು ಮೂಲ ಹದಿನೆಂಟು ಆಗ್ತದೆ ಏಳು ಎಂಟು ಮೂರು ಈಗ ಇಪ್ಪತ್ತೊಂದು ಆಗ್ತದ ಎಂಟು ಎಂಟು ಮೂರು ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಆಗ್ತದೆ ಹಿಂಗ ಇಲ್ಲಿ ಮೂರು 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 ಸ್ಥಿರವಾಗಿರೋದ್ರಿಂದ ಏನಾಗ್ತದೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಎಣ್ಣೆ ಇಂಟು ಎಣ್ಣೆ ಇಂಟು ಮೂರು ಈಗ ಮೂರು ಎಣ್ಣೆ ಆಗ್ತದೆ ನಿಯಮ್ ಏನಾಗ್ತದೆ ಮೂರು ಎಣ್ಣೆ ಅದೇ ತರನಾಗಿ ಈ ಕೆಳಗಿನ ಅಕ್ಷರಗಳಿಗೆ ವಿ ಎಂ ಆಯ್ ರಚನೆಗೆ ಬೇಕಾದ ಬೆಂಕಿ ಕಡ್ಡಿಗಳ ಸಂಖ್ಯೆ ಸಾಮಾನ್ಯ ನಿಯಮವನ್ನು ರಚಿಸಿ ಎಂದರು ನೋಡಿ ಹೀಗೆ ಬೆ ಬೆಂಕಿ ಕಡ್ಡಿ ಎರಡು ಬೇಕಾಗ್ತದೆ ಎಷ್ಟು ಬೇಕಾಗ್ತದ ಹೀಗೆ ಎರಡು ಎಮ್ಗೆ ಒಂದು ಎರಡು ಮೂರು ನಾಲ್ಕು ಬೆಂಕಿ ಕಡ್ಡಿ ಬೇಕಾಗ್ತದೆ ಇದಕ್ಕೆ ಒಂದು ಈ ರೀತಿ ಬೇಕಾಗ್ತದೆ ಇನ್ನು ಬಿಟ್ಟ ಬೆಲೆಗಳನ್ನು ಪೂರ್ಣಗೊಳಿಸಿ ಅಂದರೆ ಬಿಟ್ಟ ಬೆಲೆಗಳನ್ನು ಪೂರ್ಣಗೊಳಿಸ್ಬೇಕಾದ್ರೆ ಚೆಂಡುವ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಅದ ಒಟ್ಟು ಬೆಲೆ ಒಂದು ಇಂಟು ಐದು ಕೊಲ್ಟು ಐದು ಎರಡು ಇಂಟು ಐದು ಕೊಲ್ಟು ಹತ್ತು ಮೂರು ಇಂಟು ಐದು ಕೊಲ್ಟು ಹದಿನೈದು ಆಗ್ತದೆ ಇನ್ನು ನಾಲ್ಕು ಇಂಟು ಐದು ಕೊಲ್ಟು ಇಚ್ಕೊಳ್ತು ಹಂಗೆ ಐದು ತೊಗೊಂಡಾಗ ಐದು ಇಂಟು ಐದು ಐದು ಐದೈದೇ ಇಪ್ಪತ್ತೈದು ಆರು ತಗೊಂಡಾಗ ಆರು ಇಂಟು ಐದು ಆರು ಇಲ್ಲಿ ಮೂವತ್ತಾಗ್ತದ ಇರು ತಗೊಂಡಾಗ ಪೈ ಏನಾಗ್ತದೆ ಏನು ಇಂಟು ಪೈ ಇಜ್ಕೊಳ್ತು ಪೈ ಏನಾಗ್ತದೆ ಇನ್ನು ಪುಸ್ತಕಗಳ ಸಂಖ್ಯೆ ಒಂದಿದ್ದಾಗ ಹತ್ತದ ಎರಡು ಇದ್ದಾಗ ಇಪ್ಪತ್ತದ ಮೂರಿದ್ದಾಗ ಮೂವತ್ತದ ನಾಲ್ಕಿದ್ದಾಗ ನಲ್ವತ್ತಾಗ್ತದ ಹಿಂಗೆ ಐದು ಇದ್ದಾಗ ಐವತ್ತಾಗ್ತದ ಐದಿದ್ದಾಗ ಐವತ್ತು ಹಂಗೆ ಸಾಮಾನ್ಯ ನಿಯಮ ಏನ ಹೆಣ್ಣು ಇದ್ದಾಗ ನೋಡ್ರಿ ಒಂದು ಇಂಟು ಹತ್ತು ಎರಡು ಇಂಟು ಹತ್ತು ಮೂರು ಇಂಟು ಹತ್ತು ಹತ್ತು ಸಾಮಾನ್ಯವಾಗಿರೋದರಿಂದ ಹತ್ತು ಎನ್ ಆಗ್ತದೆ ಹತ್ತು ಎನ್ ಹತ್ತು ಎಣ್ಣೆ ಅದಕ್ಕೆ ಹತ್ತು ಎನ್ ಹತ್ತು ಎನ್ ಇಷ್ಟು ಈ ಕಲಿಕಾ ಹಳೆಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ವಿದ್ಯಾರ್ಥಿಗಳು ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲ ಇದ್ದರೆ ನನ್ನ ಚೆನ್ನಾಗಿ ಸರಿ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಟ್ಯಾಂಕ್ ಯು ಟೂ ನಾಂಡ್ ಆಲ್